ಪಬ್ಲಿಕ್ ಟಿವಿಯಲ್ಲಿ ಬಿಗ್ ಬ್ರೇಕಿಂಗ್ ನ್ಯೂಸ್. ಮುಡಾ ಕೇಸ್ನಲ್ಲಿ ಎ3 ಆಗಿರುವಂತಹ ಮಲ್ಲಿಕಾರ್ಜುನ್ ಸ್ವಾಮಿ ಅವರು ಇಡಿ ವಿಚಾರಣೆಯನ್ನ ಫೇಸ್ ಮಾಡಿದ್ದಾರೆ. ದೇವರಾಜು ಬಳಿ ಭೂಮಿಯನ್ನ ಖರೀದಿಸಿದ್ರು ಮಲ್ಲಿಕಾರ್ಜುನ ಸ್ವಾಮಿ. ಶಾಂತಿನಗರದ ಇಡಿ ಕಚೇರಿಯಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ವಿಚಾರಣೆ. ಮಧ್ಯಾಹ್ನ 2 ಗಂಟೆಗೆ ವಿಚಾರಣೆಗೆ ಹಾಜರಾಗಿದ್ರು ಸಿಎಂ ಬಾಮೈದ. ಪಬ್ಲಿಕ್ ಟಿವಿಯಲ್ಲಿ ಬಿಗ್ ಬ್ರೇಕಿಂಗ್ ನ್ಯೂಸ್, ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ವಿಚಾರಣೆಗೆ ಹಾಜರಾಗಿದ್ದಾರೆ ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ. ಮುಡಾ ಕೇಸ್ನಲ್ಲಿ ಎ3 ಆಗಿದ್ದಾರೆ ಮಲ್ಲಿಕಾರ್ಜುನ ಸ್ವಾಮಿ. ಎ4 ದೇವರಾಜು ಬಳಿ ಭೂಮಿಯನ್ನ ಖರೀದಿಸಿದ್ರು ಮಲ್ಲಿಕಾರ್ಜುನ ಸ್ವಾಮಿ. ಶಾಂತಿನಗರದ ಜಾರಿ ನಿರ್ದೇಶನಾಲಯದ ಕಚೇರಿಯಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯವರ ವಿಚಾರಣೆ. ಮಧ್ಯಾಹ್ನ 2 ಗಂಟೆಗೆ ವಿಚಾರಣೆಗೆ ಹಾಜರಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಯವರು. ಈ ಹಿಂದೆ ಲೋಕಾಯುಕ್ತ ಅಧಿಕಾರಿಗಳು ಕೂಡ ವಿಚಾರಣೆಯನ್ನು ನಡೆಸಿದ್ರು. ಈಗ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸಲಿಕ್ಕೆ ಮುಂದಾಗಿದ್ದಾರೆ. ಈ ಮೂಲಕ ಮುಡಾ ಹಗರಣದಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳ ಇನ್ವೆಸ್ಟಿಗೇಷನ್ ಮತ್ತಷ್ಟು ಆಳಕ್ಕೆ ಇಳಿದಿದೆ, ಮತ್ತಷ್ಟು ಚುರುಕಾಗಿದೆ. ಈಗಾಗಲೇ ಇಡಿ ಇದೇ ಹಗರಣಕ್ಕೆ ಸಂಬಂಧಪಟ್ಟಂತೆ ಹಲವು ಕಡೆಗಳಲ್ಲಿ ರೇಡ್ ಅನ್ನು ಮಾಡಿತ್ತು, ಸಾಕಷ್ಟು ಮಾಹಿತಿಯನ್ನು ಸಂಗ್ರಹಿಸಿತ್ತು. ಮಾಜಿ ಆಯುಕ್ತರಿಗೂ ಕೂಡ ವಿಚಾರಣೆಯ ಬಿಸಿಯನ್ನ ಮುಟ್ಟಿಸಿತ್ತು. ಈ ಬೆನ್ನಲ್ಲೇ ಈ ಪ್ರಕರಣದ ಎ3 ಆಗಿರುವಂತಹ ಮಲ್ಲಿಕಾರ್ಜುನ ಸ್ವಾಮಿಯವರು ಇಡಿ ಅಧಿಕಾರಿಗಳ ಎದುರು, ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳ ಎದುರು ಹಾಜರಾಗಿದ್ದಾರೆ. ಮುಡಾ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ಫೇಸ್ ಮಾಡಿದ್ದಾರೆ. ಮುಡಾ ಅಧಿಕಾರಿಗಳು ಮಲ್ಲಿಕಾರ್ಜುನ ಸ್ವಾಮಿಯವರಿಗೆ ಈ ಪ್ರಕರಣದ ಎ3 ಜೊತೆಗೆ ಸಿಎಂ ಸಿದ್ದರಾಮಯ್ಯನವರ ಬಾಮೈದ ಅವರಿಗೆ ಸಾಲು ಸಾಲು ಪ್ರಶ್ನೆಗಳನ್ನು ಕೇಳಿದ್ದಾರೆ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈ ಮೂಲಕ ಇಡಿ ಇನ್ವೆಸ್ಟಿಗೇಷನ್ ಮತ್ತಷ್ಟು ಮಗದಷ್ಟು ಚುರುಕಾಗಿರುವಂತಹದ್ದು. ಹಾಗಾದ್ರೆ ಎ3 ವಿಚಾರಣೆ ನಡೆದಿದೆ ಅಂದ್ರೆ ಎ4 ಎ2 ಎ1 ವಿಚಾರಣೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಈ ಪ್ರಕರಣದಲ್ಲಿ ಎ1 ಸಿಎಂ ಸಿದ್ದರಾಮಯ್ಯನವರು, ಎ2 ಪಾರ್ವತಮ್ಮ ಅವರು, ಎ3 ಮಲ್ಲಿಕಾರ್ಜುನ ಸ್ವಾಮಿ, ಎ4 ದೇವರಾಜು. ಇಡಿ ವಿಚಾರಣೆಗೆ ಹಾಜರಾಗಿದ್ದಾರೆ ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ. ಮುಡಾ ಕೇಸ್ನಲ್ಲಿ ಎ3 ಆಗಿದ್ದಾರೆ ಮಲ್ಲಿಕಾರ್ಜುನ ಸ್ವಾಮಿ ಅವರು. ದೇವರಾಜು ಬಳಿ ಭೂಮಿಯನ್ನ ಖರೀದಿಸಿದ್ರು ಮಲ್ಲಿಕಾರ್ಜುನ ಸ್ವಾಮಿ. ಅದೇ ಭೂಮಿಯನ್ನ ಅರಿಶಿಣ ಕುಂಕುಮದ ರೂಪದಲ್ಲಿ ಪಾರ್ವತಿಯವರಿಗೆ ಕೊಟ್ಟಿದ್ರು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಸಿಎಂ ಬಾಮೈದ ಅವರ ವಿಚಾರಣೆ ಇಡಿ ನಡೆಸಿರುವಂತಹದ್ದು, ಎಷ್ಟು ಗಂಟೆಗೆ ಹಾಜರಾದ್ರು, ಏನೆಲ್ಲ ಬೆಳವಣಿಗೆಗಳಾಯ್ತು ಅಂತ ಹೇಳಿ ಮುರಳಿ. ಪ್ರೇಮ್, ಕೆಲವೇ ಗಂಟೆಗಳ ಹಿಂದಷ್ಟೇ ಮಲ್ಲಿಕಾರ್ಜುನ ಸ್ವಾಮಿಯವರ ಹೇಳಿಕೆಗಳನ್ನು ದಾಖಲು ಮಾಡ್ಕೊಳ್ಳೋದಕ್ಕೆ ಇಡಿ ಅಧಿಕಾರಿಗಳು ಪ್ರಯತ್ನಗಳನ್ನು ಮಾಡ್ತಾ ಇರೋಂಥದ್ದು. ಯಾಕೆಂದರೆ ದೇವರಾಜ್ ಅವರ ಬಳಿಯಲ್ಲಿ ಏನು ಆಸ್ತಿಯನ್ನು ಖರೀದಿನ ಮಾಡಿದ್ರು ಅನ್ನೋದ್ರ ಮಾಹಿತಿ ಇರೋಂಥದ್ದು. ಯಾಕೆಂದರೆ ಮಲ್ಲಿಕಾರ್ಜುನ ಸ್ವಾಮಿಯವರೇ ಪಾರ್ವತಿಯವರಿಗೆ ದಾನಪತ್ರದ ರೀತಿಯಲ್ಲಿ 3 ಎಕರೆ 16 ಗುಂಟೆ ಜಮೀನೇನಿತ್ತು ಆ ಜಮೀನನ್ನು ಏನು ಕೊಟ್ಟಿದ್ರು. ಅಂದರೆ ದೇವರಾಜ್ ಅವರ ಬಳಿಯಲ್ಲಿ 2004 ಖರೀದಿನ ಮಾಡ್ತಾರೆ, 2010 ಪಾರ್ವತಿಯವರಿಗೆ ದಾನಪತ್ರದ ರೀತಿಯಲ್ಲಿ ಕೊಡುವಂಥದ್ದು. ಅಂದರೆ ಯಾವ ರೀತಿಯಲ್ಲಿ ಇದು ಟ್ರಾನ್ಸಾಕ್ಷನ್ ಆಯಿತು ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವಂಥ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಇಡಿ ಅಧಿಕಾರಿಗಳು ಸಮನ್ಸನ ಮಾಡಿದರು. ಇವತ್ತು 2 ಗಂಟೆಗೆ ಮಲ್ಲಿಕಾರ್ಜುನ ಸ್ವಾಮಿಯವರು ವಿಚಾರಣೆಗೆ ಹಾಜರಾಗಿರುವಂಥದ್ದು, ವಿಚಾರಣೆಗೆ ಹಾಜರಾಗಿ ಕಳೆದ 2 ಗಂಟೆಗಳಿಂದನೂ ಕೂಡ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಅಂದರೆ ಮಾಹಿತಿಗಳನ್ನು ಕೊಡುವಂಥ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಇಡಿ ಅಧಿಕಾರಿಗಳು ಇದುವರೆಗೂ ಕೂಡ ಸಿಎಂ ಅವರ ಸಂಬಂಧಿಯಾಗಲಿ ಅಥವಾ ಸಿಎಂ ಅವರ ಪತ್ನಿಯವರಾಗಲಿ ಅಥವಾ ಸಿಎಂ ಅವರನ್ನಾಗಲಿ ಯಾರನ್ನು ಕೂಡ ವಿಚಾರಣೆಗೆ ಕರಿಬೇಕು, ವಿಚಾರಣೆಗೆ ಕರೆಸಬೇಕು ಅಂತ ಯಾವುದೇ ರೀತಿಯ ಪ್ರಯತ್ನಗಳನ್ನು ಮಾಡಿರಲಿಲ್ಲ. ಆದರೆ ಇದು ಮೊದಲ ಹಂತದ ಪ್ರಕ್ರಿಯೆ ಅಂತೇಳಿ ಕಾಣಿಸ್ತಾ ಇದೆ. ಯಾಕೆಂದರೆ ದೇವರಾಜ್ ಅವರ ಮನೆಯ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು, ದಾಳಿಯನ್ನು ನಡೆಸಿ ಮಾಹಿತಿಗಳನ್ನು ಕಲೆ ಹಾಕುವಂಥ ಪ್ರಯತ್ನಗಳನ್ನು ಮಾಡಲಾಗಿತ್ತು. ಜೊತೆಗೆ ದೇವರಾಜ್ ಅವರನ್ನು ಇಡಿ ಕಚೇರಿಗೆ ಕರೆಸ್ಕೊಂಡು 4 ಬಾರಿ ವಿಚಾರಣೆಗೆ ಒಳಪಡಿಸಿದ್ರು. ಅಂದರೆ 4 ಬಾರಿ ವಿಚಾರಣೆಗೆ ಒಳಪಡಿಸಿದ ಸಂದರ್ಭದಲ್ಲಿ ಅದಕ್ಕೆ ಪೂರಕವಾದ ದಾಖಲೆಗಳು ಮತ್ತು ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ 5,95,000 ರೂಪಾಯಿಗೆ ಮಾರಾಟವನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಕ್ಕಿತ್ತು. 5,95,000ಕ್ಕೆ 3 ಎಕರೆ 16 ಗುಂಟೆಯನ್ನು ಮಾರಾಟವನ್ನು ಮಾಡಿದರು. ಮಲ್ಲಿಕಾರ್ಜುನ ಸ್ವಾಮಿಯವರು ಆ ಸಂದರ್ಭದಲ್ಲಿ ಹಣವನ್ನು ಯಾವ ರೀತಿಯಲ್ಲಿ ಯಾವ ಮೂಲಕ ಯಾವ ರೂಪದಲ್ಲಿ ಹಣವನ್ನು ಪಾವತಿ ಮಾಡಿದ್ರು ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿಗಳನ್ನು ದೇವರಾಜ್ ಅವರ ಬಳಿಯಲ್ಲಿ ಪಡ್ಕೊಂಡಿದ್ರು. ಅದಕ್ಕೆ ಒಂದು ಕ್ಲಾರಿಫಿಕೇಶನ್ ಅನ್ನು ಪಡ್ಕೊಳ್ಳೋದಕ್ಕೆ ಈಗ ಮಲ್ಲಿಕಾರ್ಜುನ ಸ್ವಾಮಿಯವರಿಗೆ ಸಮನ್ಸನ್ನು ಮಾಡಿದ್ರು ಇಡಿ ಅಧಿಕಾರಿಗಳು. ಸಮನ್ಸನ್ನು ಮಾಡಿ ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ. ಅವರು ಅದನ್ನು ನಗದು ರೂಪದಲ್ಲಿ ಕೊಟ್ಟಿದ್ರ ಅಥವಾ ಕ್ಯಾಶ್ ರೂಪದಲ್ಲಿ ಕೊಟ್ಟಿದ್ರ? ಅಂದರೆ 2004 5,95,000 ಏನಿತ್ತು ಅದರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಅನ್ನು ಪಡ್ಕೊಳ್ಳೋ ಪ್ರಯತ್ನವನ್ನು ಇಡಿ ಅಧಿಕಾರಿಗಳು ಮಾಡ್ತಾ ಇರೋಂಥದ್ದು ಪ್ರೇಮ್. ಓಕೆ ಮುರಳಿ, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನು ನಿಮ್ಮಿಂದ ಪಡೀತಾ ಹೋಗ್ತೀನಿ.